ಇಲ್ಲ ಮೊದಲನೇದು. ಅನೇಕ ಉದಾಹರಣೆಗಳನ್ನು ಕೊಡ್ತೀನಿ ನಾನು. ನಿಮ್ ತರದ ಒಂದು ಕಾಲೇಜ್ ನಲ್ಲಿ ಒಂದು ಕಾರ್ಯಕ್ರಮ ಆದಾಗ ಒಂದು ಹುಡುಗಿ ಬಂದಿದ್ಲು, ಒಂದು 8 ಜನ ಹೆಣ್ಮಕ್ಳು ಬಂದು ನನ್ನನ್ನು ಕೇಳಿದ್ರು, ಸರ್ ಭಾಷಣ ಏನೋ ಚೆನ್ನಾಗಿತ್ತು, ನಮ್ಗೇನಾದ್ರೂ ಕೆಲಸ ಕೊಡಿ ಅಂತ. ಫಸ್ಟ್ ಟೈಮ್ ನಾನು ಗಾಬರಿ ಆಗ್ಬಿಟ್ಟೆ. ಕೆಲಸ ಕೊಡಿ ಅಂತ ಯಾರು ಕೇಳಿರ್ಲಿಲ್ಲ. ನಾನು ಏನ್ ಕೆಲಸ ಕೊಡೋದು ಅಂತ ಯೋಚನೆ ಮಾಡಿ, ನಾವು ಸಾಮಾನ್ಯದವರಲ್ಲ, ಇದೇ ಹೋರಾಟದಲ್ಲಿ ಇರೋದ್ರಿಂದ ಒಂದಷ್ಟು ಯೋಚನೆ ಯಾವಾಗ್ಲೂ ಮಾಡ್ತೀವಿ. ನಾನು ಹೇಳಿದೆ, ನಿಮ್ ಕಾಲೇಜ್ ಪಕ್ಕದಲ್ಲಿ 2 ಅತ್ಯಂತ ಬಡ ಮಕ್ಕಳ ಶಾಲೆ ಇದೆ, ಸ್ಲಮ್ ಏರಿಯಾದ ಶಾಲೆ. ನೀವು ಅಲ್ಲಿಗೆ ಹೋಗಿ ಇಂಗ್ಲಿಷ್ ಪಾಠ ಮಾಡ್ತೀರಾ, ಮ್ಯಾಥ್ಸ್ ಪಾಠ ಮಾಡ್ತೀರಾ ಸಮಯ ಆದಾಗ? ಅವ್ರು ಕೇಳಿದ್ರು, ಗೌರ್ಮೆಂಟ್ ಸ್ಕೂಲ್ ನಮ್ಮನ್ನು ಬಿಟ್ಬಿಡ್ತಾರಾ ಸರ್? ನಾನಂದೆ, ಗೌರ್ಮೆಂಟ್ ಸ್ಕೂಲ್ ಅವರು ನೀವು ಹೋಗ್ತೀರಾ ಅಂದ್ರೆ ಸ್ಕೂಲ್ನೇ ಬಿಟ್ಕೊಡ್ತಾರೆ, ಇನ್ ನಿಮ್ಗೆ ಒಂದು ಪೀರಿಯಡ್ ಬಿಟ್ಕೊಡೋದು ಕಷ್ಟ, ನಾ ಹೋಗಿ ಒಂದ್ಸಲ ಅಂತ. ಅವ್ರೊಂದ್ಸಲ ಹೋದ್ರು, ಹೋಗಿ ಒಂದ್ 4 ದಿನ ಆದ್ಮೇಲೆ ಆ ಹುಡುಗಿ ಫೋನ್ ಮಾಡಿ ನಂಗೆ ಹೇಳುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತೇನ್ರಿ, ನಿಮ್ಮಲ್ಲಿ ಯಾರಾದ್ರೂ ಇದನ್ನ ಪ್ರಾಕ್ಟೀಸ್ ಮಾಡಿ ನೋಡ್ರಿ, ಒಂದ್ 2 ಸಲ ಈ ಪ್ರಯತ್ನ ಮಾಡ್ರಿ, ನಮಗೆಲ್ಲ ಎಜುಕೇಶನ್ ಕೊಡಲಾಗಿದೆ, ನಮ್ಗೆ ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ, ನಮಗೆ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಬರುತ್ತೆ. ಯಾವುದೋ 5ನೇ ಕ್ಲಾಸಿನ ಹುಡುಗ ಮ್ಯಾಥ್ಸ್ ನಲ್ಲಿ ಒದ್ದಾಡ್ತಿದ್ದಾನೆ, ಸ್ವಲ್ಪ ಅವನ ಹತ್ರ ಹೋಗಿ ಅವನಿಗೊಂದು 4 ಮ್ಯಾಥ್ಸ್ ಪ್ರಾಬ್ಲಮ್ ಅವನಿಗೆ ಅರ್ಥ ಆಗೋ ತರ ಹೇಳ್ಕೊಟ್ಬಿಡಿ, ಅವನ ಮುಖದಲ್ಲಿ ಒಂದು ಆನಂದ ಬರುತ್ತಲ್ಲ, ಏನ್ ಮ್ಯಾಜಿಕ್ ಆಗುತ್ತೆ ಗೊತ್ತೇನು. ಒಂದು ಹುಡುಗಿ ಫೋನ್ ಮಾಡಿ ಹೇಳ್ತಾಳೆ, ಅಣ್ಣ ನನಗೆ ಇವತ್ತು ಬಹಳ ಖುಷಿಯಾಗಿದೆ ಅಂತ. ನಾನು ಕೇಳಿದೆ, ಖುಷಿ ಯಾಕಾಯ್ತು? ಅವಳಂದು, ಏನು ಇಲ್ಲ ಅಣ್ಣ, ಒಬ್ಬ ಹುಡುಗ ಬಂದ ಕ್ಲಾಸ್ ರೂಮ್ ಅಲ್ಲಿ ಪ್ರಶ್ನೆ ಮಾಡಿದ್ದಾಳು. ಅವಳು ಎಂತ ಪ್ರಶ್ನೆ ಅಂದ್ರೆ, ಅವಳು ಕೇಳ್ತಾಳೆ ಪ್ರಶ್ನೆನ, ನೀವು ದೊಡ್ಡವರಾದ್ಮೇಲೆ ಏನಾಗಬೇಕು ಅಂತಿದ್ದೀರಿ? ಒಬ್ಬೊಬ್ರು ಒಂದೊಂದು ಹೇಳಿದ್ರು, ಒಬ್ಬ ಹುಡುಗ ನಿಂತು ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತಿದ್ದೀನಿ ಅಂದ. ಅತ್ಯಂತ ಬಡ ಕುಟುಂಬದಿಂದ ಬಂದವರು. ಇವಳು ಕೇಳಿದ್ಲು, ಏನ್ ಬಿಸ್ನೆಸ್ ಮಾಡ್ತೀರಪ್ಪ? ಅದಕ್ಕೆ ಆ ಹುಡುಗ ಹೇಳಿದ್ನಂತೆ, ಎಳ್ನೀರು ಮಾರ್ತೀನಿ ಅಂದಂತ. ಅವನಿಗೆ ಎಳ್ನೀರು ಮಾರೋದು ದೊಡ್ಡ ಬಿಸ್ನೆಸ್ ಅಂತ. ಇವಳು ಹೇಳಿದ್ಲು, ಎಳ್ನೀರು ಮಾರೋದು ಯಾಕೆ, ಅದನ್ನ ಯಾಕೆ ಬಿಸ್ನೆಸ್ ಅನ್ಕೊಂಡಿದ್ಯಾ ಅಂತಂದ್ರೆ, ಅವನು ಹೇಳಿದ್ನಂತೆ, ಆ ಹುಡುಗ ಹೇಳಿದ್ನಂತೆ, ನಮ್ಮಪ್ಪ ಮನೆ ಎದುರಿಗೆ ಎಳ್ನೀರು ಮಾರ್ತಾರೆ, ನಾನು ಊರ್ ತುಂಬಾ ಮಾರಾಟ ಮಾಡ್ತೀನಿ ಅಂತ. ಅವನಿಗೆ ಅದು ದೊಡ್ಡ ಬಿಸ್ನೆಸ್ ಅಂತ. ಇವಳಿಗೆ ಬಹಳ ಖುಷಿ ಆಯ್ತು. ಇವಳು ಹೇಳಿದ್ಲು, 7ನೇ ಕ್ಲಾಸ್ ಫೇಲ್ ಆಗಿರುವಂತ ಧೀರುಭಾಯ್ ಅಂಬಾನಿ ಇಡೀ ನಾಡಿಗೆ ಪೆಟ್ರೋಲ್ ಹಾಕೋ ಕನಸನ್ನ ಕಾಣಬಹುದಾದ್ರೆ ನೀನ್ ಯಾಕೆ ಇನ್ನು ಎಳ್ನೀರಲ್ಲ ಇದ್ಯಾ, ಇನ್ನೇನು ಅದ್ಭುತವಾದ ಕನಸನ್ನ ಕಾಣಬೇಕು ಅಂತ ಹೇಳಿದ್ಲು. ಹೇಳಿದ ನಂತರ ಅವನಿಗೊಂದು ವಿಶೇಷವಾದ ಶಕ್ತಿ ಹೊರದಂತಾಯ್ತು. ಇವಳಿಗೆ ಬಹಳ ಖುಷಿ ಆಗ್ಬಿಟ್ಟಿದೆ. ನಂಗೆ ಫೋನ್ ಮಾಡಿ ಹೇಳಿದ್ಲು, ಅವನ್ ಕಣ್ಣು ಹೊಳಿತಾ ಇತ್ತಲ್ಲ, ನಾನು ಈ ಕತೆ ಹೇಳಬೇಕಾದ್ರೆ ನಂಗೆ ಬಹಳ ಖುಷಿ ಆಯ್ತು ಅಣ್ಣ ಅಂತ. ನಾನು ಸುಮ್ನೆ ತರಲೆ ಮಾಡಬೇಕು ಅಂತ, ಎಷ್ಟು ಖುಷಿ ಆಯ್ತು ಅಂತ ಕೇಳಿದ್ರೆ ಏನ್ ಹೇಳ್ತಾಳೆ ಗೊತ್ತಾ ಹುಡುಗಿ? ಅಣ್ಣ ಎಷ್ಟು ಖುಷಿ ಅಂತ ಹೆಂಗ ಹೇಳಿ, ನನ್ನ ಬರ್ತ್ಡೇ ದಿನ ನಮ್ಮಪ್ಪ ಸರ್ಪ್ರೈಸ್ ಆಗಿ ಸ್ಕೂಟಿ ತಂದ್ಕೊಟ್ಟಿದ್ರು, ಅದೇ ತುಂಬಾ ಖುಷಿ ಅನ್ಕೊಂಡಿದ್ದೆ, ಆದ್ರೆ ಈ ಖುಷಿಯ ಮುಂದೆ ಅದು ತೃಣ ಸಮಾನ, ಇದ್ರ ಮುಂದೆ ಇನ್ಯಾವ ಖುಷಿಯೂ ಇಲ್ಲ ಅಂತ ಯೋಚನೆ ಮಾಡಿ. ಜೀವನದ ಕೊನೆಯಲ್ಲಿ ಬೇಕಾಗಿರೋದು ಇಂತ ಆನಂದಗಳನ್ನ ಎತ್ತ ಸಂಗ್ರಹಿಸಿದ್ದೀವಿ ಅಂತ. ದೊಡ್ಡ ಬಂಗ್ಲೆಗಳನ್ನ ಎತ್ ಕಟ್ಟಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ದೊಡ್ಡ ಬಂಗ್ಲೆಗಳನ್ನ ಕಟ್ಟಿಸ್ಕೊಂಡು ರೈಡ್ ಎಷ್ಟೊಂದು ಮಾಡಿಸ್ಕೊಂಡಿದ್ದಾರೆ ಅಂತ ನಾವು ಕಣ್ಣಾರೆ ನೋಡಿದ್ದೀವಿ. ಅವ್ರು ಎಷ್ಟು ಕಣ್ಣೀರ್ ಇಡುತ್ತಿದ್ದಾರೆ ಅಂತ ನೋಡ್ತೀವಿ. ಸುಮ್ನೆ ಬೆಂಗಳೂರಲ್ಲಿ ಒಂದು ರೌಂಡ್ ಹಾಕಿ, ನೀವು ಕಾರಲ್ಲಿ ಹೋಗ್ಬೇಡಿ, ನೀವು ಬೈಕ್ ಅಲ್ಲಿ ಕೂತ್ಕೊಂಡು ನೋಡಿ ಗೊತ್ತಾಗುತ್ತೆ. ನೀವು ಸಿಗ್ನಲ್ ಲೈಟ್ ಅಲ್ಲಿ ನಿಂತಿದ್ದಾಗ ಎಸಿ ಕಾರ್ ನಲ್ಲಿ ಕೂತ್ಕೊಂಡು ಮರ್ಸಿಡೀಸ್ ಬೆಂಜ್ ಅಲ್ಲಿ ಕೂತ್ಕೊಂಡು ಬೆವರು ಸುರಿಸ್ತಾ ಇರೋ ಗಂಡ ಹೆಂಡತಿ ನೋಡ್ತೀನಿ ನಾನು. ಗಲಾಟೆ ಮಾಡ್ತಿರ್ತಾರೆ, ಫೈಟ್ ಮಾಡ್ತಿರ್ತಾರೆ, ಎಸಿ ಕಾರ್ ಒಳಗೆ ಬೆವರು ಸುರಿತಿರುತ್ತೆ. ಎಸಿ ಕಾರ್ ಒಳಗೂ ತಂಪಾಗಿರುವಂತ ಮನಸ್ಥಿತಿ ಅವ್ರಿಗೆ ಸಿದ್ಧಿಸಿಲ್ಲ. ಯಾಕೆ ಅಂತಂದ್ರೆ, ಯಾವತ್ತು ಎತ್ತಿ 4 ಜನರಿಗೆ ಏನೋ ಕೊಟ್ಟು ಮತ್ತೊಬ್ಬರಿಗೆ ಏನೋ ಪ್ರೀತಿಯ ಮಾತುಗಳನ್ನಾಡಿ ಗೊತ್ತೇ ಇಲ್ಲ ರೀ, ಸ್ವಲ್ಪ ಹೊರಗೆ ಬರ್ರಿ. ಈ ಪ್ರೀತಿಯ ಮಾತುಗಳನ್ನಾಡಿದ್ರೆ ಮತ್ತೊಬ್ಬರಿಗೆ ಏನಾದ್ರೂ ಕೊಡ್ತೀವಿ ಅಂತ ಹೊರಟ್ರೆ ನಮ್ಮ ಅಂತರಂಗದ ವಿಕಾಸಗೊಳ್ಳುತ್ತೆ. ಯಾರ ಅಂತರಂಗದ ವಿಕಾಸಗೊಳ್ಳುತ್ತೋ ಅವನು ಮಾತ್ರ ಈ ರಾಷ್ಟ್ರವನ್ನ ಶ್ರೇಷ್ಠ ಗುರಿಯೆಡೆಗೆ ತೆಗೆದುಕೊಂಡು ಹೋಗಬಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ದು, ಈ ರಾಷ್ಟ್ರವನ್ನ ಕಟ್ಟಲಿಕ್ಕೆ ಅಂಥ ತರುಂಡಿರಬೇಕು ಅಂತ. ಇವತ್ತಿಡೀ ದಿನ ಈ ಕಾರ್ಯಕ್ರಮ ಮಾಡಿರೋ ಉದ್ದೇಶವೇ ಅದು. ಈ ರಾಷ್ಟ್ರವನ್ನ ಕಟ್ಟಲಿಕ್ಕೆ ನಾವು ನೀವು ಗಟ್ಟಿಯಾಗಿ ನಿಲ್ಬೇಕಾದಂತ ಅಗತ್ಯ ಇದೆ. ನಾವು ನೀವು ಈ ರಾಷ್ಟ್ರದ ದೃಷ್ಟಿಕೋನವನ್ನ, ಈ ರಾಷ್ಟ್ರದ ಚಿತ್ರಣವನ್ನ ಸರಿಯಾಗಿ ಮನಸ್ಸಿನಲ್ಲಿ ಮೂಡಿಸಿಕೊಂಡು ಅದಕ್ಕೋಸ್ಕರ ಕಟಿಬದ್ಧರಾಗುವ